हाय एल्लरिगू नमस्कार नीवु नोड्ता इद्दीरा डू आर डाई प्रवीण यूट्यूब चानल नानु प्रवीण कुमार हडपद प्रिय वीक्षकरे इवत्तु ओंदु रोचकवागिरतक्कंतह स्थळवन्न निमगे परिचयिसुत्ता इद्दीनि इदु हडपद अप्पण्णनवर जन्मस्थळ इदे अवर मने अंत हेळ्ता इदु एल्लि बरुत्तप्प अंतंद्रे विजयपुरदिंद केवल 53 किलोमीटर दूरदल्लिदे मत्तु बसवन भागवाडिंद 12 किलोमीटर दूरदल्लिदे मत्तु बेंगळूरिनिंद 503 किलोमीटर ದಲ್ಲಿದೆ ಈ ಗ್ರಾಮದ ಜನಸಂಖ್ಯೆ 5402 ಆಗಿತ್ತು ಅರ್ಡ್ ಆಗಿದೆ ಅಂತ ಹೇಳ್ತಾ ಬನ್ನಿ ಆ ಗ್ರಾಮಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇದೀನಿ ಬನ್ನಿ ಪ್ರಿಯ ವೀಕ್ಷಕರೇ ಮಸಿಬಾಳ ಗ್ರಾಮದಲ್ಲಿ ಅಡಪದ ಅಪ್ಪನವರು ಜನಿಸಿರತಕ್ಕಂತದ್ದು ಮತ್ತು ಅವರ ಜನ್ಮ ಸ್ಥಳ ಇದು ಅಂತ ಹೇಳಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೇಳ್ತಾರೆ ಆದರೆ ಒಬ್ಬ ವ್ಯಕ್ತಿ ಒಬ್ಬ ಪುರುಷ ಅಂದರೆ ಅದರಲ್ಲಿ ಒಬ್ಬ ಸತ್ಪುರುಷ ಯಾವ ಗ್ರಾಮದಲ್ಲಿ ಅಥವಾ ಯಾವ ಮನೆಯಲ್ಲಿ ನೆಲೆಸಿರ್ತಾನೋ ಅಂತಕ್ಕಂಥದ್ದು ಮುಖ್ಯವಲ್ಲ ಆತನ ಸಾಧನೆಗಳು ಆತ ಬರೆದಿರ್ತಕ್ಕಂತಹ ವಚನಗಳಿಗೆ ಮಹತ್ವವನ್ನು ನಾವು ಕೊಡಬೇಕಾಗತ್ತೆ ಆದರೂ ಒಂದ್ಸಲ ಆತ ಹುಟ್ಟಿದಂತಹ ಆತ ಜನಿಸಿದಂತಹ ಆತ ಬದುಕಿದಂತಹ ಗ್ರಾಮವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಅವ್ರ ಮನೆಗೆ ಹೋಗೋಣ ಅಲ್ಲಿ ನೋಡ್ಕೊಂಡು ಬರೋಣ ಹೇಗಿದೆ ಏನು ಕತೆ ಅಂತ ಅವ್ರ ಬಾಯಲ್ಲಿಂದನೇ ಕೇಳ್ಕೊಂಡು ಬರೋಣ ಏನಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಅಂತ ಅನ್ಕೊಂಡಿದ್ರಾ ಹೌದು ವೀಕ್ಷಕರೇ ನಾನು ಕರ್ಕೊಂಡು ಹೋಗ್ತಾ ಇರೋದು ಹಡಪದ ಅಪ್ಪನವರ ಮನೆಗೇನೆ ಅಂದರೆ ಮನೆ ಅಂದರೆ ಅವ್ರದ್ದು ಮೊದಲು ಒಂದು ದೊಡ್ಡದಾದಂತಹ ಮನೆ ಇತ್ತಂತೆ ಬಟ್ ಈಗ ಅದನ್ನು 3 ಆಗಿದೆ 3 ಮನೆಗಳಿದೆ ಅಲ್ಲಿ ಇಲ್ಲಿ ಸದ್ಯಕ್ಕೆ ಸ್ಥಳೀಯರು ಹೇಳ್ತಾ ಇರೋದು ಮತ್ತು ಅವ್ರ ಮನೆಯನ್ನು ಅವರು ಅಂತ ಅಂದ್ಕೊಂಡಿದ್ದೀವಲ್ಲ ನಾವು ಅವ್ರು ಹೇಳ್ತಾ ಇರೋದು ಸೊ ಅಲ್ಲಿಗೆ ಹೋದ ನಂತರ ನಿಮಗೆ ಒಂದು ಮನೇನ ಪೂರ್ತಿ ಕಂಪ್ಲೀಟಾಗಿ ತೋರಿಸುವಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ನಂತರ 2 ಮನೆಗಳೇನಿದೆ ಇಲ್ಲಿ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಬೀಗ ಹಾಕಿದೆ ಅದ್ರಿಗೇನು ಕಾಣ್ತಾ ಇದೆ ನೋಡಿ ಅದೇ ಮನೆ ಅದರ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ ಅದರ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ ಅಂದರೆ 2 ಮನೆಗಳಿದೆ ನೇರವಾಗಿ ಕಾಣ್ತಾ ಇರೋದು ಒಂದು ಮನೆ ಬಟ್ ನಾವೀಗ ಒಂದು ಮನೆ ಒಳಗಡೆ ಹೋಗೋಣ ಬನ್ನಿ ಹೋಗೋಣ ಇಲ್ಲ ಹೋಗಿಲ್ಲ ಅಲ್ಲಿ ಅದಲ್ರಿ ಇದ ಜಗಲೇ ಒಟ್ಟ ಒಟ್ಟ ಎಲ್ಲ ಮನೆಗಿರೋಂಗ ಒಂದಿನ ಜಗಳ ಒಟ್ಟ 3 ಮನೆಗಳಂದ ಪ್ರಿಯ ವೀಕ್ಷಕರೇ ಈ ಮನೆಯನ್ನು ನೋಡ್ತಾ ಇದ್ರಿ ಇದು ಬೀಗ ಹಾಕಿರುವಂತಹ ಮನೆ ಇದೊಂದು ಕಿಂಡಿಯಿಂದ ನಾನು ಇದನ್ನ ವಿಡಿಯೋ ಶೂಟ್ ಮಾಡಿದ್ದೀನಿ ಬಟ್ ಒಳಗಡೆ ಹೋಗಲಿಲ್ಲ ನನಗೆ ಯಾಕಂದ್ರೆ ಇಲ್ಲಿ ಬೀಗ ಹಾಕಿದೆ ಸೊ ಅದರ ಮೇಲೆ ಅಂದರೆ ಮಾಳಿಗೆ ಮೇಲೆ ಹತ್ತಿ ವಿಡಿಯೋ ಮಾಡೋಣ ಅಂದರೆ ಅದ್ರ ತುಂಬ ಅದ್ರ ಇದು ಮನೆ ಸೊ ಹಿಂಗಾಗಿ ಹಿಂದಿನಿಂದನೇ ಇದನ್ನು ವಿಡಿಯೋ ಮಾಡಿ ನಿಮಗೆ ತೋರಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀನಿ ಬನ್ನಿ ಮತ್ತೆ ಈ
ನೋಡಿದಾಗ ಇದು ಅಪ್ಪನ ನಿಜವಾದ ಜನ್ಮಸ್ಥಳನಾ ಅಂತಕಂತ ಒಂದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ ಯಾಕಂದ್ರೆ ಇಲ್ಲಿನ ಸ್ಥಳೀಯರು ಮತ್ತು ಈ ಮನೆಯ ಯಜಮಾನರು ನಮಗೆ ಕೇಳುವ ಒಂದು ಪ್ರಶ್ನೆ ಏನು ಅಂತಂದ್ರೆ ಇದು ಅಪ್ಪನವರ ಜನ್ಮಸ್ಥಳನಾ ಜನ್ಮಸ್ಥಳ ಆಗಿದ್ರೆ ಯಾವುದಾದರೂ ಒಂದು ಕುರುಹು ಇರಬೇಕಿತ್ತಲ್ಲ ಯಾವುದಾದರೂ ಒಂದು ಲಿಪಿ ಇರಬೇಕಾಗಿತ್ತು ಯಾವುದಾದರೂ ಒಂದು ವಚನದಲ್ಲಿ ಇದು ಉಲ್ಲೇಖವಾಗಿರಬೇಕಲ್ವಾ ಅಂತಕಂತ ಪ್ರಶ್ನೆಯನ್ನ ನಮಗೂ ಕೇಳಿದ್ರು ಮತ್ತು ಈಗಿರತಕ್ಕಂತ ನಮ್ಮ ಸಮಾಜದ ಸ್ವಾಮೀಜಿಗಳಾಗಿರತಕ್ಕಂತ ಅನ್ನದಾನ ಭಾರತಿ ಅಪ್ಪಣ್ಣ ಮಹಾಸ್ವಾಮಿಗಳನ್ನು ಸಹ ಇವರು ಪ್ರಶ್ನೆಯನ್ನ ಮಾಡಿದ್ದಾರೆ ಆದರೆ ಅದಕ್ಕೆ ಸ್ವಾಮೀಜಿಗಳು ಯಾವುದೇ ತರಹದ ಉತ್ತರವನ್ನ ಕೊಡದೆ ಜಾರಿಕೊಂಡಿದ್ದಾರೆ ಅಂತಕಂತದ್ದು ಇಲ್ಲಿಯ ಜನರ ಅಭಿಪ್ರಾಯ ವೀಕ್ಷಕರೇ ಅಪ್ಪಣ್ಣನ ಜನ್ಮಸ್ಥಳವಾಗಿರತಕ್ಕಂತ ಮಸಿವಿನಾಳ ಕೂಡಲ ಸಂಗಮದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ